ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಹೈದರಾಬಾದ್ ವಿಶ್ವವಿದ್ಯಾಲಯದ ಪಿಎಚ್ಡಿ ವಿದ್ಯಾರ್ಥಿನಿ ದೀಪಿಕಾ ಮಹಾಪಾತ್ರ ವರ್ಸಿಟಿ ಹಾಸ್ಟೆಲ್ ಬಾತ್ರೂಮ್ನಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ. 29 ವರ್ಷದ ವಿದ್ಯಾರ್ಥಿನಿ ದೀಪಿಕಾ ಮಹಾಪಾತ್ರ ಒಡಿಶಾದ ಖರಗ್ಪುರ್ ಮೂಲದವಳು ಎಂದು ತಿಳಿದು ಬಂದಿದೆ. ಈಕೆ ಹಾಸ್ಟೆಲ್ ಶೌಚಾಲಯದಲ್ಲಿ ಪ್ರಜ್ಞಾಹೀನವಾಗಿ ಬಿದ್ದುದನ್ನ ಗಮನಿಸಿದ ಕೆಲವು ವಿದ್ಯಾರ್ಥಿಗಳು ಆಡಳಿತ ಮಂಡಳಿಗೆ ತಿಳಿಸಿದ್ದಾರೆ. ನಂತರ ಆಕೆಯನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅಲ್ಲಿ ಮೃತಪಟ್ಟಿದ್ದಾಳೆಂದು ಪೊಲೀಸ್ ಅಧಿಕಾರಿ ತಿಳಿಸಿದ್ದಾರೆ. ಇನ್ನು ವೈದ್ಯಕೀಯ ದಾಖಲೆಗಳ ಪ್ರಕಾರ ದೀಪಿಕಾ ನರ ಸಂಬಂಧಿತ ಕಾಯಿಲೆಯಿಂದ ಬಳಲುತ್ತಿದ್ದು ನಿರಂತರ ಔಷಧಿ ತೆಗೆದುಕೊಳ್ಳುತ್ತಿದ್ದರು. ಸಾವಿನ ಬಗ್ಗೆ ಬೇರೆ ಯಾವುದೇ ಅನುಮಾನಗಳಿಲ್ಲ. ಸದ್ಯ ಪ್ರಕರಣ ದಾಖಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ಕಚೇರಿಯಿಂದಲೇ ಇಸ್ರೋ ಸಾಧನೆ ವೀಕ್ಷಣೆ ಮಾಡಿದ ನಮೋ, ಚಪ್ಪಾಳೆ ತಟ್ಟಿ ಭೇಷ್ ಎಂದ ಮೋದಿ. ಮಹತ್ವಾಕಾಂಕ್ಷೆಯ ಚಂದ್ರಯಾನ 2 ಯೋಜನೆಯನ್ನ ಇಸ್ರೋ ಯಶಸ್ವಿಗೊಳಿಸುವಲ್ಲಿ ಮಹತ್ತರ ಹೆಜ್ಜೆ ಇಟ್ಟಿದ್ದು ಉಪಗ್ರಹವನ್ನ ಹೊತ್ತ ರಾಕೆಟ್ ನಭಕ್ಕೆ ಯಶಸ್ವಿಯಾಗಿ ಉಡಾವಣೆಗೊಂಡಿತ್ತು. ಇಸ್ರೋನ ಈ ಸಾಧನೆಗೆ ವಿಶ್ವವೇ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಶಹಬಾಷ್ಗಿರಿ ಕೊಟ್ಟಿದ್ದಾರೆ. ಮೋದಿ ಅವರು ತಮ್ಮ ಕಚೇರಿಯಿಂದಲೇ ಇದರ ವೀಕ್ಷಣೆ ಮಾಡಿದ್ದು ಚಪ್ಪಾಳೆ ತಟ್ಟಿ ಇಸ್ರೋ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಇಸ್ರೋ ವಿಜ್ಞಾನಿಗಳ ಸಾಧನೆ ಪ್ರಶಂಸಿರುವ ಮೋದಿ, ತಂತ್ರಜ್ಞಾನ ಕ್ಷೇತ್ರ ಹಾಗೂ ಚಂದ್ರನ ಬಗೆಗಿನ ಅಧ್ಯಯನಕ್ಕೆ ಇದು ಮತ್ತಷ್ಟು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಕಾಶ್ಮೀರ ಸಮಸ್ಯೆ ನಿವಾರಣೆಗಾಗಿ ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಡೊನಾಲ್ಡ್ ಟ್ರಂಪ್. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ದಶಕಗಳಷ್ಟು ಹಳೆಯದಾದ ಕಾಶ್ಮೀರಿ ಸಮಸ್ಯೆನ ಬಗೆಹರಿಸುವಲ್ಲಿ ಎರಡೂ ದೇಶಗಳು ಒಪ್ಪಿದರೆ ತಾವು ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ಗೆ ತಿಳಿಸಿದ್ದಾರೆ. ಸದ್ಯಕ್ಕೆ ಅಮೆರಿಕ ಪ್ರವಾಸದಲ್ಲಿರುವ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಶ್ವೇತ ಭವನದಲ್ಲಿ ಭೇಟಿಯಾದ ವೇಳೆ ಟ್ರಂಪ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ ತಮ್ಮನ್ನ ಭೇಟಿ ಮಾಡಿದ್ದಾಗ ಕಾಶ್ಮೀರ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಬೇಕೆಂದು ಕೋರಿದ್ದಾಗಿ ಟ್ರಂಪ್ ಖಾನ್ ಅವರಿಗೆ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಖಾನ್, ನೀವು ಮಧ್ಯಸ್ಥಿಕೆ ವಹಿಸಿದಲ್ಲಿ ಕಣಿವೆ ರಾಜ್ಯದ ಲಕ್ಷಾಂತರ ಮಂದಿಯ ಹಾರೈಕೆ ನಿಮ್ಮ ಬೆನ್ನಿಗೆ ಇರಲಿದೆ ಎಂದು ಹೇಳಿದ್ದಾರೆ. Incredible countries that are very, very smart with very smart leadership can't solve a problem like that. But if you would want me to mediate or arbitrate, I would be willing to do that. President, I can tell you that right now, you will have the prayers of over a billion people if you can mediate and resolve this issue. It should be resolved. So, but he asked me the same thing, so I think there's something. So maybe we'll speak to him or I'll speak to him and we'll see. New Jersey ಮಹಿಳೆಯೊಬ್ಬಳು ತನ್ನ ಕಾರ್ನ ಬ್ರೇಕ್ ಬದಲು ಎಕ್ಸಲೇಟರ್ ಒತ್ತಿದ ಪರಿಣಾಮವಾಗಿ ಕಾರು ನದಿ ಒಳಗೆ ಹಾರಿದೆ. ಹೇಗನ್ ಸಾಕ್ ಫೈರ್ ವಿಭಾಗವು ಈಗ ಫೇಸ್ಬುಕ್ ಖಾತೆಯಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದೆ. ವಾಶ್ ಮಾಡಲು ಕಾರು ತೆರಳುತ್ತಿತ್ತು, ಈ ವೇಳೆ ಅಚಾನಕ್ ಆಗಿ ಬ್ರೇಕ್ ಬದಲು ಎಕ್ಸಿಲೇಟರ್ ನ ಒತ್ತಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರು ನೇರವಾಗಿ ನದಿಯೊಳಗೆ ಹಾರಿದೆ ಎನ್ನಲಾಗಿದೆ. ಈಗ ನೀರಿನಲ್ಲಿ ಕಾರು ಮುಳುಗಿರುವ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗಿದೆ. ಇದರ ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯವಾಗಿದ್ದು ಅವುಗಳನ್ನ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಲಾಗಿದೆ. ಅದೃಷ್ಟವಶಾತ್ ಈಗ ಇಬ್ಬರು ಗಂಭೀರ ಗಾಯದಿಂದ ತಪ್ಪಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಚಾಲಕಿನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಎಂದು ತಿಳಿದು ಬಂದಿದೆ. ಈ ಹಿಂದೆ ಇದೇ ಮಾದರಿಯ ಘಟನೆಯು ಚೀನಾದಲ್ಲಿ ಸಂಭವಿಸಿತ್ತು. ಆಗ ಹಿರಿಯ ಮಹಿಳೆಯೊಬ್ಬಳು ಬ್ರೇಕ್ ಬದಲು ಎಕ್ಸಲೇಟರ್ನ ಒತ್ತಿದ್ದರು. ನಗರದಲ್ಲಿ ಉಲ್ಬಣಗೊಂಡಿರುವ ಡೆಂಗು ಜ್ವರವನ್ನು ನಿಯಂತ್ರಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಆರೋಗ್ಯ ಇಲಾಖೆ ತೀವ್ರ ತಪಾಸಣೆ ಹಾಗೂ ಪರಿಶೀಲನೆಯ ಬೃಹತ್ ಆಂದೋಲನ ನಡೆಸಿದೆ. ಈ ಹಿನ್ನೆಲೆಯಲ್ಲಿ ಬಲ್ಮಠ ಹಾಗೂ ಕದ್ರಿ ಪರಿಸರದಲ್ಲಿರುವ ಮನೆ, ಉದ್ದಿಮೆ ಅಂಗಡಿಗಳಿಗೆ ಭೇಟಿ ನೀಡಿ ತೀವ್ರ ತಪಾಸಣೆ ನಡೆಸಲಾಯಿತು. ಈ ಸಂದರ್ಭ ರೋಗ ಉಲ್ಬಣವಾಗುವ ಹಾಗೂ ಸೊಳ್ಳೆಗಳ ಉತ್ಪತ್ತಿಯಾಗುವ ತಾಣಗಳಿಗೆ ಅವಕಾಶ ನೀಡದಂತೆ ಜಾಗೃತಿ ನೀಡಲಾಯಿತು. ಅಲ್ಲದೆ ಚರಂಡಿ ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಸಾಗುವಂತೆ ವ್ಯವಸ್ಥೆ ಮಾಡಲಾಯಿತು. ಇಲ್ಲಿನ ಪರಿಸರದ ಕಸಗಳನ್ನ ಸ್ವಚ್ಛಗೊಳಿಸಿ ವಿಲೇವಾರಿ ಮಾಡಲಾಯಿತು. ಅಲ್ಲದೆ ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿದ್ದ ನಿರ್ಮಾಣ ಹಂತದ ಕಟ್ಟಡಗಳು, ಮನೆಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ತೀವ್ರ ತಪಾಸಣೆ ನಡೆಸಿದ್ದರು. ಈ ಸಂದರ್ಭದಲ್ಲಿ ಟೈರ್ಗಳು, ಎಳೆನೀರು ಚಿಪ್ಪು, ಪ್ಲಾಸ್ಟಿಕ್ ಬಾಟಲ್, ಪೇಪರ್ ಕಪ್, ಬಾಟಲಿ ಮುಚ್ಚಳ, ತೆರೆದ ಪಾತ್ರೆ, ಟ್ಯಾಂಕ್ಗಳು ಹಾಗೂ ಹೂಕುಂಡಗಳಲ್ಲಿ ನಿಂತಿರುವ ನೀರಿನ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಿದ್ದರು. ಮುಂದೆ ಇಂತಹ ಪ್ರಕರಣ ಕಂಡುಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ದಂಡ ವಿಧಿಸಲಾಗುವುದು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ಗುರುತಿಸಿ ವಿವಿಧ ನಿವೇಶನಗಳು, ನಿರ್ಮಾಣ ಹಂತದ ಕಟ್ಟಡಗಳ ಮಾಲೀಕರಿಗೆ ದಂಡ ವಿಧಿಸಿದ್ದರು. 8 ಕಡೆಗಳಲ್ಲಿ ಇಂತಹ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ಗುರುತಿಸಿ ಒಟ್ಟು 75,000 ರೂಪಾಯಿ ದಂಡ ವಿಧಿಸಲಾಯಿತು. ಸಿಂದಗಿ ಪಟ್ಟಣದಲ್ಲಿ 3ನೇ ದಿನಕ್ಕೆ ಕಾಲಿಟ್ಟಿರುವ ತರಕಾರಿ ಮತ್ತು ಹಣ್ಣು ಹಂಪಲ ವ್ಯಾಪಾರಸ್ಥರ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಕಾಲ ಧರಣಿ ಸತ್ಯಾಗ್ರಹ. ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ವಿಠಲ್ ಕೊಳ್ಳೂರ್ ಬೆಂಬಲಿಸಿ ಮಾತನಾಡಿದರು. ಸಿಂದಗಿ ಪಟ್ಟಣ ಕಾಯಿಪಲ್ಲೆ ಮತ್ತು ಹಣ್ಣು ಹಂಪಲ ವ್ಯಾಪಾರಸ್ಥರಿಗೆ ಸ್ಥಳಾವಕಾಶ ಕಲ್ಪಿಸಿಕೊಡುವಂತೆ ಆಗ್ರಹಿಸಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ತರಕಾರಿ ಮತ್ತು ಹಣ್ಣು ಹಂಪಲ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಮ್ಮಿಕೊಂಡಿರುವ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹ 3ನೇ ದಿನಕ್ಕೆ ಕಾಲಿಟ್ಟಿದೆ. ಪಟ್ಟಣದ ಟಿಪ್ಪು ಸುಲ್ತಾನ ವೃತ್ತದಲ್ಲಿ ಧರಣಿ ಮಾಡಲಾಗುತ್ತಿದೆ.
ಮಾಡಿದ್ದು ಯಾವುದೇ ತರಕಾರಿ ಹಾಗೂ ಹಣ್ಣು ಹಂಪಲು ಸಿಗುತ್ತಿಲ್ಲ. ಧರಣಿಯ ಕಾರಣಕ್ಕೆ ಸ್ಥಗಿತ ಮಾಡಲಾಗಿತ್ತು. ಇದರಿಂದ ಸಾರ್ವಜನಿಕರು ಹಣ್ಣು ಮತ್ತು ತರಕಾರಿಗಳಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ತಾಲೂಕಿನ ಅನೇಕ ಗ್ರಾಮಗಳಿಂದ ನಿತ್ಯ ರೈತರು ತರಕಾರಿಗಳನ್ನು ತಂದು ಮಾರಾಟ ಮಾಡುವುದು ಸಾಮಾನ್ಯ. ಆದರೆ ಧರಣಿಯ ಹಿನ್ನೆಲೆಯಲ್ಲಿ ರೈತರಿಗೂ ಇಬಿಸಿ ತಟ್ಟಿದ್ದು ವ್ಯಾಪಾರಸ್ಥರಿಗೆ ತಂದಿರುವ ತರಕಾರಿ ವಸ್ತುಗಳನ್ನು ಮಾರಾಟ ಮಾಡದೆ ಧರಣಿಗೆ ಬೆಂಬಲ ವ್ಯಕ್ತಪಡಿಸಿ ಇತ್ತ ಸ್ಥಳಕ್ಕೆ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ವಿಠಲ್ ಕೊಳ್ಳೂರ್ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿ, ಸಿಂದಗಿಯ ತರಕಾರಿ ಮತ್ತು ಹಣ್ಣು ಹಂಪಲು ಮಾರಾಟ ಮಾಡುತ್ತಿರುವ ವ್ಯಾಪಾರಸ್ಥರು ಅನುಭವಿಸುತ್ತಿರುವ ತೊಂದರೆ ಅಷ್ಟಿಷ್ಟಲ್ಲ, ಅವರಿಗೆ ಸೂಕ್ತ ಸ್ಥಳಾವಕಾಶ ಅಗತ್ಯವಿದೆ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವಿರುವ ಹಿನ್ನೆಲೆಯಲ್ಲಿ ನಾನು ಸಚಿವ ಎಂಸಿ ಮನಗುಳಿ ಅವರನ್ನು ಸಂಪರ್ಕಿಸಿ ಸಮಸ್ಯೆಯ ಬಗ್ಗೆ ಚರ್ಚಿಸಿ ಅವರೊಂದಿಗೆ ಪರಿಹಾರಕ್ಕೆ ಮುಂದಾಗಲು ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು. ಬಹಳ ಒಂದು ಈ ಒಂದು ಸಂದರ್ಭದಲ್ಲಿ ಸೂಕ್ತ ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗಿನ ಪರಿಸ್ಥಿತಿಯಲ್ಲಿ ಈ ಒಂದು ಮೂರು ಭಾಗದಲ್ಲಿ ಮೂರು ಕಡೆ ಆ ಒಂದು ಅಭಿವೃದ್ಧಿಯನ್ನು ಪಡಿಸಿ ಆಯಾ ಭಾಗದ ಜನರಿಗೆ ಸಮೀಪದಲ್ಲಿ ಆಗ್ತಕ್ಕಂತ ವ್ಯವಸ್ಥೆನೂ ಆಗುತ್ತೆ. ನಗರದ ಹತ್ತಿರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ನಗರಾಭಿವೃದ್ಧಿ ಇಲಾಖೆಯಿಂದ ಅದನ್ನ ಜಾಗವನ್ನು ಖರೀದಿಯನ್ನು ಮಾಡಿ ಕೂಡ ನಾವು ಮನವಿ ಮಾಡಿಕೊಳ್ತೇವೆ. ಅವರು ಕೂಡ ಇದರಲ್ಲಿ ಸ್ಪಂದಿಸಿ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಸಿಂದಗಿ ನಗರದ ಅಭಿವೃದ್ಧಿ ಮತ್ತು ಸ್ವಚ್ಛತೆಗೆ ಒಂದು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಂತ ಬಹಳ ಒಂದು ಈ ಒಂದು ಸಂದರ್ಭದಲ್ಲಿ ಸೂಕ್ತ ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗಿನ ಪರಿಸ್ಥಿತಿಯಲ್ಲಿ ಈ ಒಂದು ಮೂರು ಭಾಗದಲ್ಲಿ ಮೂರು ಕಡೆ ಆ ಒಂದು ಅಭಿವೃದ್ಧಿಯನ್ನು ಪಡಿಸಿ ಆಯಾ ಭಾಗದ ಜನರಿಗೆ ಸಮೀಪದಲ್ಲಿ ಆಗ್ತಕ್ಕಂಥ ವ್ಯವಸ್ಥೆನೂ ಆಗುತ್ತೆ. ನಗರದ ಹತ್ತಿರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ನಗರಾಭಿವೃದ್ಧಿ ಇಲಾಖೆಯಿಂದ ಅದನ್ನ ಜಾಗವನ್ನು ಖರೀದಿಯನ್ನು ಮಾಡಿ ಕೂಡ ನಾವು ಮನವಿ ಮಾಡಿಕೊಳ್ತೇವೆ. ಅವರು ಕೂಡ ಇದರಲ್ಲಿ ಸ್ಪಂದಿಸಿ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಸಿಂದಗಿ ನಗರದ ಅಭಿವೃದ್ಧಿ ಮತ್ತು ಸ್ವಚ್ಛತೆಗೆ ಒಂದು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಂತ. ಕರ್ನಾಟಕ ಯುವ ಸೇನೆಯಲ್ಲಿ ಗೋಕಾಕ್ ತಾಲೂಕಿನ ಉಪಾಧ್ಯಕ್ಷರಾದ ವಿಠಲ್ ಕುಂಬಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಿಡಕಲ್ ಡ್ಯಾಂನಲ್ಲಿರುವ ಬುದ್ಧಿಮಾಂದ್ಯ ಮಕ್ಕಳ ಜೊತೆ ಆಚರಿಸಿಕೊಂಡರು. ಬುದ್ಧಿಮಾಂದ್ಯ ಮಕ್ಕಳಿಗೆ ಹಣ್ಣು ಹಂಪಲು ಹಂಚಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ವೀರಣ್ಣ ಸಂಗಮ್ಮನವರ್ ಮಾತನಾಡಿ, ಮಕ್ಕಳಿಗೆ ಇನ್ನೂ ಹೆಚ್ಚಿನ ಸೌಲಭ್ಯ ಸಿಗಬೇಕು ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಗೋಕಾಕ್ ತಾಲೂಕಿನ ಕರ್ನಾಟಕ ಯುವ ಸೇನೆಯಲ್ಲಿನ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ಹೇಮಾವತಿ ಜಲಾಶಯ ಯೋಜನೆಯ ಗೋರೂರು ಜಲಾಶಯದಿಂದ ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆ ತಾಲೂಕಿನ ಒಣಗುತ್ತಿರುವ ಬೆಳೆಗಳಿಗೆ ನೀರು ಹರಿಸುವಂತೆ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ನೂತನವಾಗಿ ವರ್ಗಾವಣೆಗೊಂಡು ಆಗಮಿಸಿ ಅಧಿಕಾರ ಸ್ವೀಕರಿಸಿದ ಡಬಲಿ ಬಾಲಕೃಷ್ಣ ಅವರಿಗೆ ತರಾಟೆಗೆ ತೆಗೆದುಕೊಂಡರು. ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಒಣಗುತ್ತಿರುವ ಕಬ್ಬು, ಬಾಳೆ, ಅಡಿಕೆ ಮತ್ತು ಇತರೆ ಬೆಳೆಗಳಿಗೆ ಹೇಮಾವತಿ ಜಲಾಶಯ ಯೋಜನೆಯ ಗೊರೂರು ಜಲಾಶಯದಿಂದ ನೀರು ಹರಿಸಿ ರೈತರನ್ನ ಸಂಕಷ್ಟದಿಂದ ಪಾರು ಮಾಡುವಂತೆ ವಿಭಾಗದ ಕಾರ್ಯಪಾಲಕ ಅಭಿಯಂತರ ಬಾಲಕೃಷ್ಣ ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಒತ್ತಾಯಿಸಿದ ರೈತ ಮುಖಂಡರು ಕೃಷ್ಣರಾಜ ಸಾಗರ ಜಲಾಶಯದಿಂದ ಮಾತ್ರ ನೀರನ್ನ ಹರಿಸಿ ಗೊರೂರು ಜಲಾಶಯದ ವ್ಯಾಪ್ತಿಯ ರೈತರನ್ನ ಮಲತಾಯಿ ಮಕ್ಕಳಂತೆ ಕಾಣುತ್ತಿರುವ ರಾಜ್ಯ ಸರ್ಕಾರದ ಧೋರಣೆಯನ್ನ ರೈತ ಮುಖಂಡರಾದ ಮುದುಗೆರೆ ರಾಜೇಗೌಡ, ಪಿಬಿ ಮಂಚನಹಳ್ಳಿ ನಾಗಣ್ಣಗೌಡ, ತಾಲೂಕು ರೈತ ಸಂಘದ ಅಧ್ಯಕ್ಷ ಮುರುವನಹಳ್ಳಿ ಶಂಕರ್ ಖಂಡಿಸಿ ಕಾರ್ಯಪಾಲಕ ಅಭಿಯಂತರ ಬಾಲಕೃಷ್ಣ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಹೊಸಳಲು ಮೆಗ್ಗಾಲುಗೆ ಕಾಮಗಾರಿಯು ನೆನೆಗುದಿಗೆ ಬಿದ್ದಿದೆ. ಕಾಲುವೆ ನಿರ್ಮಾಣ ಮಾಡಲು ಭೂಮಿಯನ್ನ ಕಳೆದುಕೊಂಡಿರುವ ಕೆಲವು ರೈತರಿಗೆ ಈವರೆಗೂ ಪರಿಹಾರ ಕೊಟ್ಟಿಲ್ಲ. ವರ್ಷವಿಡೀ ಕಷ್ಟಪಟ್ಟು ಬೆಳೆದ ರೈತನ ಬೆಳೆಗಳು ಒಣಗಿ ರೈತನ ಕಣ್ಣಿನ ಮುಂದೆ ಹಾಳಾಗುತ್ತಿರುವುದರಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೇಮಾವತಿ ಜಲಾಶಯ ಯೋಜನೆಯ ವ್ಯಾಪ್ತಿಯ ರೈತರ ನೋವು ನೀರ
ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಗೊತ್ತಾಗುತ್ತಿಲ್ಲವೇ ಎಂದು ರಾಜೇಗೌಡ ತರಾಟೆಗೆ ತೆಗೆದುಕೊಂಡರು. ಕಳೆದ ಒಂದು ವರ್ಷದಿಂದ ಖಾಲಿ ಇದ್ದ ಕಾರ್ಯಪಾಲಕ ಅಭಿಯಂತರ ಹುದ್ದೆಗೆ ಇದೀಗ ತಾನೇ ವರ್ಗಾವಣೆಯಾಗಿ ಬಂದು ಅಧಿಕಾರ ಸ್ವೀಕರಿಸುವುದರಿಂದ ಮಾಹಿತಿಯ ಕೊರತೆಯಿಂದಾಗಿ ರೈತರ ಪ್ರಶ್ನೆಗೆ ಡಬಲಿ ಕಾರ್ಯಪಾಲಕ ಅಭಿಯಂತರ ಬಾಲಕೃಷ್ಣ ಉತ್ತರ ನೀಡಲು ತಡಬಡಾಯಿಸಿದ್ದರು. ಎಡಬ್ಲ್ಯೂಎಸ್ಸಿ ನಿಂಗಪ್ಪ, ಸಹಾಯಕ ಇಂಜಿನಿಯರ್ಗಳಾದ ಅಶೋಕ್, ಮುರಳಿ, ದೊರೆಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ರೈತರ ನಿಯೋಗದಲ್ಲಿ ಬೂಕನಕೆರೆ ನಾಗರಾಜು, ಬಂಡಿಹೊಳೆ ನಾಗರಾಜು, ಕರೊಟ್ಟಿ ತಮ್ಮಯ್ಯ, ನೀತಿಮಂಗಲ ಮಹೇಶ್, ಚೌಡೇನಹಳ್ಳಿ ತಮ್ಮೇಗೌಡ ಸೇರಿದಂತೆ ನೂರಾರು ರೈತರು ಮುತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನೀರೋಗಕ್ಕೆ ನಾವು ಜಮೀನು ತಗೋತಾ ಇದೀವಿ ಅಂದ್ರು. ನಾನು ಪೊಲೀಸ್ನವ್ರಿಗೆ ಮಾತಾಡೋನೋ, ಸರ್ವೇಯರ್ ಜೊತೆಲೆ ಮಾತಾಡೋನೋ, ಅಥವಾ ಇಂಜಿನಿಯರ್ ಜೊತೆಲೆ ಮಾತಾಡೋನೋ, ಅಲ್ಲಿ ಬಂದಿರ್ತಕ್ಕಂಥ ಬೇರೆ ಊರ ಗ್ರಾಮಸ್ಥರ ಜೊತೆಲೆ ಮಾತಾಡೋನೋ ಇರೋನು ನಾನೊಬ್ಬ. ನಾನು ಕೇರ್ಪೇಟೆಗೆ ಬಂದಿದ್ದೆ, ನನ್ನ ಫೋನ್ ಮಾಡಿ ಕರೆಸಿದ್ರು. ಪ್ರೆಸೆಂಟ್ ಆಗ್ತಾನೆ ಇಮಿಡಿಯೇಟ್ ಆಗಿ ನಾನು ಇದೇನೋ ಇದ್ದಕ್ಕಿದ್ದಂಗೆ ಜಮೀನ ಅಳತೆ ಮಾಡಿದ ಅಪೇರ್ ಮಾಡ್ಕೋತೀರಿ ಅಂತ ಅವರೆಲ್ಲ ಅಂದ್ಬಿಟ್ಟು ಕಾಲುವೆ ತೆಗಿಸ್ತಿರಲ್ಲ ಅಂತ ಹೋದೆ ಸರ್. ಅಲ್ಲಿ ಬೆಳೆದಿರ್ತಕ್ಕಂಥ ಫಸ್ದಿತ್ತು, ಅದರಲ್ಲಿ ಏಕ್ದು ಮಿಟಾಚಿ ತಗೊಂಬಂದು ಹಂಗೇನೆ ಜೆ ಸಿ ಬಿನಲ್ಲಿ ಕಾಲುವೆ ತೆಗ್ದವ್ರೆ. ನನ್ಗೆ ಇದುವರೆಗೆ ಪರಿಹಾರನೂ ಕೊಟ್ಟಿಲ್ಲ, ಜಮೀನಿಂದ ಏನು ಕೊಟ್ಟಿಲ್ಲ ಸರ್. ಇದು ನನಗೆ ಭಾಳ ನೋವಾಗ್ತಾ ಇದೆ. ಯಾಕೆಂದ್ರೆ ನನಗೆ ಅವರು ಫೋನ್ ಮಾಡಿದಾಗ ನಾವು ಮೊಬೈಲ್ ಪಟ್ಟ ಅಂತ ಎತ್ಕೋತೀವಿ, ಬಟ್ ನಾನು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡೋದಿಲ್ಲ. ನಾನು ಸುಮಾರು ಸಲ ರಾಜೇಗೌಡರಿಗೆ ಹೇಳಿದ್ದೀನಿ, ಅವರು ನಮ್ಮ ಜಿಲ್ಲಾ ನಾಯಕರು ರೈತ ಸಂಘದ ಚಿಕ್ಕಡಗನಹಳ್ಳಿ 108ನೇ ನಮ್ದು 108ನೇ ಬರುತ್ತೆ ಸರ್, P1 64ನೇ ಮೈನರಿಂದ ಸಬ್ ಡಿವಿಷನ್ ಇದಕ್ಕೆ ಕೆರೆಗೆ ಬಿಡ್ತಾ ಇದಾರೆ ಸರ್. ಬೋಕನಕೆರೆ ಮೈನರ್, ಮತ್ತಿಕೆರೆ ಮೈನರು 64ನೇ ಡಿಸ್ಟ್ರಿಬ್ಯೂಟ್. ಅದರಲ್ಲಿ ಪೇಟೆ ಅಳ್ಕುಪೆ ಕೆರೆಗೆ ಚಿಕ್ಕಡಗನಹಳ್ಳಿ ಸರ್ವೆ ನಂಬರ್ದು ಹೋಗ್ಬೇಕಾದ್ರೆ ಏಕ್ದಮ್ಮ ಬಂದು ಕಾಲುವೆ ಹತ್ರ ಜಮೀನ್ ಹತ್ರ ನಿಲ್ಲಿಸ್ಕೊಂಡು ಪೊಲೀಸರ ಕರ್ಕೊಂಡ್ಬಂದು ಆತರ ಇದು ಮಾಡಿದ್ರು. ಸುಮಾರು 22 ಕುಂಟೆ ಅಷ್ಟು ತೆಗ್ದಿದ್ದಾರೆ ಸರ್. ಅಕ್ಬರ್ ಏಕ ಪೂರ್ತವು ಅದು ನಮ್ಮ ಜಮೀನು ಸರ್, 33 ಕುಂಟೆ ಇತ್ತು, ಏಕ್ಲು ಅಷ್ಟನ್ನು ತೆಗ್ದಿದ್ದಾರೆ. ಅಂಗವೈಕಲ್ಯತೆ ಕಡೆಗಣಿಸಿ ಭಾರತಾಂಬೆಯ ಮಡಲಿಗೆ ಚಿನ್ನ ಬೆಳ್ಳಿ ತಂದ ವಿಶೇಷ ಚೇತನ. ಒಂದು ಕಡೆ ಕಿತ್ತು ತಿನ್ನುವ ಬಡತನ, ಇನ್ನೊಂದು ಕಡೆ ಅಂಗವೈಕಲ್ಯ. ಆ ಅಂಗವೈಕಲ್ಯ ಮೆಟ್ಟಿ ನಿಂತು ಕ್ರೀಡಾ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಚಿನ್ನ ಬೆಳ್ಳಿ ಪದಕಗಳನ್ನ ಗೆದ್ದು ಭಾರತಾಂಬೆಯ ಮಡಲಿಗೆ ಹಾಕುವ ಮೂಲಕ ವಿಶೇಷ ಚೇತನ ಯುವಕನೊಬ್ಬ ಭಾರತ ದೇಶಕ್ಕೆ ಹಾಗೂ ನಮ್ಮ ರಾಜ್ಯಕ್ಕೆ ಹೆಸರು ತರೋ ವಿಶಿಷ್ಟ ಸಾಧನೆಯ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾನೆ. ಆ ಈ ವಿಶೇಷ ಯುವಕನ ಸಾಹಸ ಗಾಥೆ ಇಲ್ಲಿದೆ ನೋಡಿ. ಅಂಗವೈಕಲ್ಯ ಎಂದರೆ ಅದೊಂದು ಶಾಪ ಅಂತ ಭಾವಿಸಿ ಮಾನಸಿಕ ಖಿನ್ನತೆಗೆ ಒಳಗಾಗುವರೇ ಹೆಚ್ಚು. ಅಂತಹದರಲ್ಲಿ ತನ್ನ ಅಂಗವೈಕಲ್ಯವನ್ನ ತನ್ನ ಪ್ರತಿಭೆಯನ್ನಾಗಿ ಿಕೊಂಡ ಯುವಕನ ಯಶೋಗಾಥೆ ಇದು. ಬರಗಾಲ ಪೀಡಿತ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಬೇವನೂರು ತಾಂಡಾದ 27 ವರ್ಷದ ಹರಿಯದ ವಿಶೇಷ ಚೇತನ ರಾಜೇಶ್ ಪವಾರ್ ತನ್ನ ಅಂಗವೈಕಲ್ಯವನ್ನ ಮೆಟ್ಟಿ ನಿಂತು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ಯಾರಾ ಕ್ರೀಡಾಕೂಟಗಳಲ್ಲಿ ಉತ್ತಮ ಸಾಧನೆ ಮಾಡಿ ಚಿನ್ನ ಬೆಳ್ಳಿ ಪದಕಗಳನ್ನ ಬಾಚಿಕೊಂಡು ಭಾರತಾಂಬೆಯ ಮಡಲಿಗೆ ಸೇರಿಸಿ ನಮ್ಮ ಹೆಮ್ಮೆಯ ಕರ್ನಾಟಕದ ಹೆಸರನ್ನ ಮೂಲೆ ಮೂಲೆಗಳಲ್ಲಿ ಪ್ರಸಿದ್ಧಿ ಪಡೆಯುವಂತೆ ಮಾಡಿದ್ದಾನೆ. ರಾಜೇಶ್ ಪವಾರ್ನ ಪಾಲಕರಿಗೆ ಸ್ವಂತ ಸೂರು ಇಲ್ಲ. ಕೂಲಿ ಕೆಲಸ ಮಾಡುವ ತಂದೆ ಸುರೇಶ್, ತಾಯಿ ಲಕ್ಷ್ಮೀಬಾಯಿ ಅವರಿಗೆ ಜನಿಸಿದ ರಾಜೇಶ್ ಚಿಕ್ಕ ವಯಸ್ಸಿನಲ್ಲಿ ಪೋಲಿಯೋಗೆ ತುತ್ತಾಗಿ ಎಡಗಾಲು ಬಲಹೀನಗೊಂಡಿತ್ತು. ಓದಿನಲ್ಲಿ ಆಸಕ್ತಿ, ಕ್ರೀಡೆ ಮೇಲಿನ ಪ್ರೀತಿ ಹೊಂದಿದ ಮಗನ ಕನಸಿಗೆ ತಂದೆ ತಾಯಿಗಳು ಅಡ್ಡಿ ಮಾಡಲಿಲ್ಲ. ತಮಗೆ ಇರುವ ಅಲ್ಪ ಭೂಮಿಯಲ್ಲಿ ಕೃಷಿ, ಅವರಿವರ ಜಮೀನುಗಳಲ್ಲಿ ಕೂಲಿ ಮಾಡುತ್ತಾ ಉಪಜೀವನ ನಡೆಸುತ್ತಿದ್ದಾರೆ. ರಾಜೇಶ್ ತನ್ನಲ್ಲಿರುವ ಅಪಾರ ಪ್ರತಿಭೆ ಗಮನಿಸದೆ ಇತರರೊಂದಿಗೆ ನಾನಾ ಆಟ ಪಾಠಗಳಲ್ಲಿ ತೊಡಗಿದ್ದನಂತೆ. ರಾಜೇಶ್ಗೆ ಪದವಿ ಹಂತದಲ್ಲಿ ಈತನಲ್ಲಿದ್ದ ಕ್ರಿಕೆಟ್ ಪ್ರತಿಭೆ ಕಂಡು ಒಬ್ಬ ಪ್ರಾಧ್ಯಾಪಕರು ಕ್ರಿಕೆಟ್ ಅಭ್ಯಾಸ ಮಾಡುವಂತೆ ಸಲಹೆ ನೀಡಿದರು. ಪ್ರಾಧ್ಯಾಪಕರ ಸಲಹೆಯಂತೆ ಕ್ರಿಕೆಟ್ ಅಭ್ಯಾಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ರಾಜೇಶ್ ಅವರನ್ನ ಗಮನಿಸಿದ ಕ್ರಿಕೆಟ್ ತರಬೇತುದಾರರಾದ ಗೋಪಾಲ್ ರಾಠೋಡ್, ಶುಭಂ ಬೀಸೆ, ಯಾಸೀನ್ ತಾಳಿಕೋಟೆ ಅವರು ಕ್ರಿಕೆಟ್ ಬದಲು ಅಥ್ಲೆಟಿಕ್ಸ್ ಉತ್ತಮ ಸಾಧನೆ ಮಾಡಬಹುದೆಂದು ತಿಳಿಸಿ ತರಬೇತಿ ನೀಡಲಾರಂಭಿಸಿದರು. ತರಬೇತುದಾರರ ಅಣತಿಯಂತೆ ಅಂದಿನಿಂದ ಅಥ್ಲೆಟಿಕ್ಸ್ನಲ್ಲಿ ತೊಡಗಿಸಿಕೊಂಡ ರಾಜೇಶ್ ಲಕ್ ಕುಲಾಯಿಸಿತು. ಮೊದಲ ವರ್ಷದಲ್ಲೇ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಚಿನ್ನ ಸಂಪಾದಿಸಿದ ಅಲ್ಲಿಂದ ಆರಂಭವಾದ ರಾಜೇಶ್ ಅವರ ಪದಕಗಳ ಬೇಟೆ ನಿರಂತರವಾಗಿ ಸಾಗಿದೆ. ರಾಜೇಶನ ಕ್ರೀಡಾ ಸಾಧನೆಗೆ ಹಲವು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ. ಅವುಗಳಲ್ಲಿ ಶ್ರೀ ಚನ್ನಬಸವ ಪ್ರಶಸ್ತಿ, ಶ್ರೀ ಸಂತ ಸೇವಲಾಲ ರತ್ನ ಪ್ರಶಸ್ತಿ, ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸನ್ಮಾನ ಸೇರಿದಂತೆ ನಾನಾ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿವೆ. ಮಲೇಷ್ಯಾ, ಶ್ರೀಲಂಕಾ, ಹಾಂಕಾಂಗ್ ಹಾಗೂ ನೇಪಾಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪ್ಯಾರಾ ಅಂತಾರಾಷ್ಟ್ರೀಯ ಕ್ರೀಡಾಕೂಟ
ಮಟ್ಟದಲ್ಲಿ ಮಿಂಚಿ ಚಿನ್ನ ಬೆಳ್ಳಿಯನ್ನ ಗೆದ್ದಿದ್ದಾನೆ. ಇಷ್ಟೆಲ್ಲ ಸಾಧನೆ ಮಾಡಿರೋ ಈ ವಿಶೇಷ ಚೇತನ ಸರ್ಕಾರದಿಂದ ನೆರವು ಕೇಳಿ ಸುಸ್ತಾಗಿದ್ದಾನೆ. ಈತ ತಮ್ಮ ವರದಿಗಾರನೊಂದಿಗೆ ಯಶೋಗಾಥೆ ವಿವರಿಸಿದ್ದು ಹೀಗೆ: ಅಥ್ಲೆಟಿಕ್ಸ್ನಲ್ಲಿ ಸಾಧನೆ ಮಾಡುತ್ತಿದ್ದೇನೆ, ಹೆಚ್ಚಿನ ಸಾಧನೆ ಮಾಡುವ ಹೆಬ್ಬಯಕೆ ಇದೆ, ಆದರೆ ಬಡತನ ಅಡ್ಡಿಯಾಗುತ್ತಿದೆ. ಸ್ವಂತ ಮನೆಯಿಲ್ಲದೆ ಕೂಲಿ ಮಾಡುವ ತಂದೆ ತಾಯಿಗಳಿಗೆ ಜೀವನ ನಿರ್ವಹಣೆಗೆ ತೊಂದರೆಯಾಗಿದೆ. ಮುಂಬರುವ ಆಗಸ್ಟ್ನಲ್ಲಿ ಮಲೇಷ್ಯಾದಲ್ಲಿ ದೇಶದ ಪರವಾಗಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ. ಯಾರಾದರೂ ಸಹಾಯ ಮಾಡಿದರೆ ಅಲ್ಲಿಯೂ ಖಂಡಿತ ಸಾಧನೆ ಮಾಡುತ್ತೇನೆ ಎನ್ನುತ್ತಾರೆ ರಾಜೇಶ್ ಪವಾರ್. ಎಲ್ಲವೂ ನೆಟ್ಟಕ್ಕಿದ್ದವರೇ ಸಾಧನೆ ಮಾಡಲಾಗದೆ ಸಾಧನೆಯನ್ನ ರಾಜೇಶ್ ಪವಾರ್ ಮಾಡುತ್ತಿದ್ದು, ಈತನಿಗೆ ಸರ್ಕಾರ ಹಾಗೂ ಕ್ರೀಡಾ ಪ್ರೇಮಿಗಳು ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕಿದೆ. ಮಲೇಷ್ಯಾದಲ್ಲಿ ನಡೆಯುವ ಚಾಂಪಿಯನ್ಶಿಪ್ನಲ್ಲೂ ಭಾಗವಹಿಸಿ ಚಿನ್ನದ ಪದಕವನ್ನ ಪಡೆಯಲಿ ಎಂದು ಹಾರೈಸೋಣ. ಆಲ್ ದಿ ಬೆಸ್ಟ್ ರಾಜೇಶ್. ನನ್ನ ಹೆಸರು ರಾಜೇಶ್ ಸುರೇಶ್ ಪವಾರ್ ಅಂತ. ನಾನು ಪ್ಯಾರಾ ಅಥ್ಲೆಟಿಕ್ ಕ್ರೀಡಾಪಟು. ನಾನು 5 ವರ್ಷ ಇರೋ ಟೈಮಿಗೆ ನನಗೆ ಪೋಲಿಯೋ ಅಟ್ಯಾಕ್ ಆಯಿತು. ಇವಾಗ ಪೋಲಿಯೋ ಅಟ್ಯಾಕ್ ಆಯ್ದು ಕೂಡ ನಾವು ಛಲ ಬಿಡದೆ ನಾನು ರಾಮಚಂದ್ರ ಯೂನಿವರ್ಸಿಟಿದಿಂದ ಕ್ರೀಡಾಪಟು ಆಯ್ಕೆ ಆಗಿ ರಾಜ್ಯ ಮಟ್ಟದ, ರಾಷ್ಟ್ರಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನಗಳ ಪದಕ ಗೆದ್ದಿದ್ದೇನೆ. ನಮ್ಮ ಊರು ಬೇಬೇನೂರು ತಾಂಡ, ತಾಲೂಕಿಂಡಿ, ಜಿಲ್ಲಾ ಬಿಜಾಪುರ. ನಾನು ಇಲ್ಲಿ ಬರಬೇಕಂದ್ರೆ 50 ಕಿಲೋಮೀಟರ್ ದೂರ ಪ್ರಾಕ್ಟೀಸ್ ಮಾಡಬೇಕು, ತುಂಬ ತೊಂದರೆ ಆಗ್ತಾಯಿದೆ. ಆದ ಕಾರಣ ನನಗೆ ಜಿಲ್ಲಾಡಳಿತದಿಂದ ಹಾಗೂ ಜನಪ್ರತಿನಿಧಿಗಳಿಂದ ಹಾಗೂ ಸಂಘ ಸಂಸ್ಥೆಗಳ ಸಹಕಾರ ತುಂಬ ಅಗತ್ಯ. ಯಾಕಂದರೆ ಇವಾಗ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಇಲ್ಲಿ ತರಬೇತಿ ತುಂಬ ಅಗತ್ಯ. ಇಲ್ಲಿ ತರಬೇತಿ ಶುಭಂ ಬೇಸಿ ಹಾಗೂ ನಮ್ಮ ಗೋಪಾಲ್ ರಾಠೋಡ್ ಸರು ನಮಗೆ ತರಬೇತಿ ಕೊಡ್ತಾಯಿದ್ದಾರೆ. ಅದಕ್ಕೆ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಇಲ್ಲಿ ರೂಮಿನ ವ್ಯವಸ್ಥೆ ಕೂಡ ಇದೆ. ರೂಮ್ ಇಟ್ಕೋಬೇಕಂದ್ರೆ ಇಲ್ಲಿ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ. ತುಂಬ ಇಲ್ಲಿ ಮನೆ ಹತ್ರ ಅಂದರೆ ನಮ್ಮದು ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾರೆ, ಹೊಲ ಇಲ್ಲ, ಏನೂ ಇಲ್ಲ. ನಮ್ಮ ಮನೆಯೂ ಕೂಡ ಇನ್ನೂ ನನ್ನ ಸರ್ಕಾರ ಸೌಲಭ್ಯಗಳು ಇನ್ನೂ ಯಾವ ಸಿಕ್ಕಿಲ್ಲ. ಆದ ಕಾರಣ ನಾನು ಇಲ್ಲಿ ತರಬೇತಿ ಮಾಡಬೇಕಂದ್ರೆ ಸ್ವಲ್ಪ ಜಿಲ್ಲಾಡಳಿತದಿಂದ ಸಹಕಾರ ಆಗತ್ತೆ ಹಾಗೂ ನಮ್ಮ ಜನಪ್ರತಿನಿಧಿಗಳು ಸ್ವಲ್ಪ ನೆರವು ಕೊಟ್ಟರೆ ತುಂಬ ಆಗತ್ತೆ. ಹಾಗೂ ಮುಂದಿನ ದಿವಸದಲ್ಲಿ ನಾನು ಭಾರತ ದೇಶದ ಪರವಾಗಿ ಆಡ್ತಾಯಿದ್ದೀನಿ. ಇನ್ನೂ ಒಲಿಂಪಿಕ್ ಆಡಬೇಕಂದ್ರೆ ಇಲ್ಲಿ ತುಂಬ ಎಲ್ಲ ಸಂಘ ಸಂಸ್ಥೆ ಹಾಗೂ ಜಿಲ್ಲಾಡಳಿತದಿಂದ ನನಗೆ ಸಹಕಾರ ಮಾಡಬೇಕು. ತಮ್ಮಲ್ಲಿ ಕಲ್ತಿದ್ದೀನಿ. ಮನೆ ಮುಂದೆ ನಿಲ್ಲಿಸಿದ 3 ಬೈಕ್ಗಳಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿರುವ ಘಟನೆ ಪಟ್ಟಣದ ಶಂಕರ್ ನಗರದಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕನಕನಗರ ಹಾಗೂ ಶಂಕರ್ ನಗರ ಪಟ್ಟಣದ ನಿವಾಸಿಗಳಾದ ಎಕೆ ದೊಡ್ಡಣ್ಣವರಿಗೆ ಸೇರಿದ ಬೈಕ್ ಹಾಗೂ ವಿನೋದ್ ಕುಮಾರ್ ದೊಡ್ಡಣ್ಣವರಿಗೆ ಸೇರಿದ ಬೈಕ್ಗಳು ಇವಾಗಿವೆ. ಯಾರೋ ದುಷ್ಕರ್ಮಿಗಳು ಬೇಕಂತೆಯೇ ಕೃತ್ಯ ಎಸಗಿದ್ದಾರೆಂದು ಹೇಳಲಾಗಿದೆ. ವಾಹನದ ಮಾಲೀಕರು ತಿಳಿಸಿದ್ದಾರೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸಿ ಮುಂದೆ ಸಂಭವಿಸಬೇಕಾಗಿದ್ದ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಪ್ರತಿನಿತ್ಯ ಬಿಕೆ ಕಾಲೇಜಿನ ಹತ್ತಿರ ಬಸ್ಗಳನ್ನು ನಿಲ್ಲಿಸದೆ ಕಾಲೇಜು ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳು ಮನವಿ ಕೊಡುವುದನ್ನ ಶ್ರೀ ಅಲ್ಲಂಪ್ರಭು ಅನ್ನದಾನ ಸಮಿತಿ ಮತ್ತು ಎಂಎಂಪಿ ಸದಾ ಜನರ ಸೇವೆ ಹಾಗೂ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ರಾಜ್ಯ ಸಮಿತಿ ಅಧ್ಯಕ್ಷರು ಮಾತನಾಡಿ, ಪ್ರತಿದಿನ ವಿದ್ಯಾರ್ಥಿಗಳಿಗೆ ಯಾಮಾರಿಸುವುದು ಮಾಡಬಾರದು. ಪ್ರತಿನಿತ್ಯ ಬಿಕೆ ಕಾಲೇಜ್ ಹತ್ತಿರ ಬಸ್ಗಳು ನಿಲ್ಲಿಸದೆ ಕಾಲೇಜು ಮಕ್ಕಳಿಗೆ ಸತಾಯಿಸುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಇದಕ್ಕೆ ಸರಿಯಾದ ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ವಿದ್ಯಾರ್ಥಿಗಳಿಗೆ ಬಸ್ಸು ನಿಲ್ಲಿಸಬೇಕು. ತುಂಬಾ ತೊಂದರೆ ಆಗುತ್ತಿರುವ ವಿದ್ಯಾರ್ಥಿಗಳು ಬಾಗಿಲಿನಲ್ಲಿ ನಿಲ್ಲಿಸಬಾರದು. ವಿದ್ಯಾರ್ಥಿಗಳಿಗೆ ಯಾವುದೇ ಅನ್ಯಾಯ ಆಗದಂತೆ ನೋಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಹಾವೇರಿ ತಾಲೂಕಿನ ಕೋಡುಬಾಳ ಗ್ರಾಮದಲ್ಲಿ ಸ್ವಚ್ಛತೆಯಿಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಮೂರಳ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಕೋಡುಬಾಳ ಗ್ರಾಮದಲ್ಲಿ ಚರಂಡಿಗಳು ಹಾಗೂ ಊರಿನ ಶಾಲೆಯ ಮುಂಭಾಗದಲ್ಲಿ ಹಾಗೂ ನೀರು ನೆಲದಲ್ಲಿ ಚರಂಡಿಯಲ್ಲಿ ಯಾವ ರೀತಿಯಾಗಿ ಸ್ವಚ್ಛತೆ ಇಲ್ಲದೆ ಹರಿದಾಡುತ್ತಿರುವುದನ್ನ ನೀವು ಕೂಡ ನೋಡುತ್ತಾ ಇದ್ದೀರಾ. ಗ್ರಾಮ ಪಂಚಾಯಿತಿಯವರು ಸುಮಾರು ದಿನ ಆಯಿತು, ಈ ಕಡೆ ಬಂದೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ಮೆಂಬರ್ ಆದವರು ಕಣ್ಮುಚ್ಚಿ ಕುಳಿತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪಿಡಿಯವರು ಗಮನ ಹರಿಸಬೇಕು ಎಂದು ರೈತ ಸಂಘದ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಯುವಕ ಘಟಕದ ಅಧ್ಯಕ್ಷರು ತಿಳಿಸಿದ್ದಾರೆ.
ಮದಭಾವಿ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಹಾಗೂ ಸತ್ಯ ಗ್ರಾಮದ ಸುರೇಂದ್ರ ಗಡಾಡಿಯವರ ಹುಟ್ಟುಹಬ್ಬವನ್ನ ಸ್ಥಳೀಯ ಬುದ್ದಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಮಕ್ಕಳ ಜೊತೆ ವಿಜೃಂಭಣೆಯಿಂದ ಆಚರಿಸಿಕೊಂಡರು. ಹುಟ್ಟುಹಬ್ಬದ ನಿಮಿತ್ತವಾಗಿ ಶ್ರೀ ಜೀತಾ ಮಾತಾ ವಿಶ್ವಚೇತನ ಅಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಎಸ್ಎಸ್ ಶಿಂದೆ ಅವರಿಗೆ ಗಡಿನಾಡು ಉತ್ತಮ ಶಾಲೆಯ ಪ್ರಶಸ್ತಿ, ವಿಶೇಷ ಶಿಕ್ಷಕಿಯಾದ ಮನೀಷಾ ಚೌಹಾಣ್ ಇವರಿಗೆ ಉತ್ತಮ ಸಾಧಕ ರತ್ನ ಹಾಗೂ ಅಶೋಕ್ ಮತ್ತು ಶ್ರೀದೇವಿ ಕೋತಲಿ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಉದ್ಘಾಟಕರಾಗಿ ಶ್ರೀ ಗುರು ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಬಿಬಿ ಕೋಹಳ್ಳಿ ಮಾತನಾಡಿ, ಇಂದಿನ ದಿನಮಾನಗಳಲ್ಲಿ ಹೆತ್ತ ತಂದೆ ತಾಯಿಗಳು ಬುದ್ಧಿವಂತ ಮಕ್ಕಳನ್ನ ಸಾಕುವುದು ಕಷ್ಟಕರವಾಗಿದೆ. ಇಂತಹ ಬಾಲ್ಯದಲ್ಲಿನ ಬುದ್ಧಿಹೀನವಾಗಿರುವ ಮಕ್ಕಳನ್ನ ಸಂಸ್ಥೆಯವರು ಪಾಲನೆ ಪೋಷಣೆಯೊಂದಿಗೆ ಜ್ಞಾನ ಮೂಡಿಸುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯವಾಗಿದ್ದು, ಇಂತಹ ಮಕ್ಕಳ ಜೊತೆ ಹುಟ್ಟುಹಬ್ಬದ ಆಚರಣೆ ಮಾಡಿಕೊಂಡಿದ್ದು ಪ್ರವೀಣ್ ನಾಯಕ್ ಅವರ ವಿಶೇಷವಾದದ್ದು ಎಂದು ಹೇಳಿದರು. ದಿವ್ಯ ಸಾನ್ನಿಧ್ಯವನ್ನ ಶನಿ ಮಂದಿರದ ಪ್ರಧಾನ ಅರ್ಚಕರಾದ ಪ್ರವೀಣ್ ಶಾಸ್ತ್ರಿ ಹಿರೇಮಠ್ ವಹಿಸಿ, ಬುದ್ಧಿಮಂದ ಮಕ್ಕಳು ದೇವರ ಸಮಾನವಾದದ್ದು, ನಮಗೆ ಮಕ್ಕಳು ಬುದ್ಧಿಹೀನರಾಗಿ ಕಾಣುತ್ತಾರೆ, ಆದರೆ ಅವರಲ್ಲಿ ಗುಣಗಳು ತಾಳ್ಮೆ ಸಹನೆ ಸ್ವಭಾವ ಬುದ್ಧಿವಂತರಲ್ಲಿ ಇಲ್ಲ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಐಟಿಐ ಕಾಲೇಜು ಅಧ್ಯಕ್ಷ ಮಹಾದೇವ್ ನಾಯಕ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಲಕಾರಿ ಸಿದ್ದಾಶ್ರಮ ಪದ್ಮರಾಜ ಮಹಾರಾಜರು, ಅಥಣಿ ಸಾಯಿ ಮಂದಿರದ ಅರ್ಚಕರಾದ ವೇದಮೂರ್ತಿ ಶಾಂತವೀರ ಸ್ವಾಮೀಜಿ, ಸಿದ್ದೇವಾಡಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷ ರಮೇಶ್ ಆಜೂರ್, ಗ್ರಾಮ ಪಂಚಾಯತ್ ಸದಸ್ಯ ತಾತ್ಯಾ ಸಾಬ್ ನಾಯಕ್, ಎಂಎಂಪಿ ಸದಾ ರಾಜ್ಯಾಧ್ಯಕ್ಷ ಪ್ರಶಾಂತ್ ಬೆಳ್ಳಂಕಿ, ಎಂಎಂಪಿ ಮಹಿಳಾ ಅಧ್ಯಕ್ಷೆ ಸರೋಜಿನಿ ಅರಗೆ, ಉಪಪ್ರಾಚಾರ್ಯ ಎಸ್ಬಿ ಬಳುಜನವರ್, ಸಂಗೊಳ್ಳಿ ರಾಯಣ್ಣ ಸಂಘಟನೆ ಅಧ್ಯಕ್ಷ ರಮೇಶ್, ಕಲಾವಿದರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸುರೇಶ್, ಎಂಎಂಪಿ ಅಧ್ಯಕ್ಷ ಮಹೇಶ್ ಶರ್ಮಾ, ನ್ಯಾಯವಾದಿ ರಾಮು ಮುಗುದುಂ, ಬಾಬು ನಿಲಜಿಗಿ, ಶಂಕರ್ ನಾಯಕ್, ಮುರುಗೇಶ್ ಅಮಣ್ಣವರ್, ಅರುಣ್ ನಾಯಕ್, ಶಿವನ್ಗೌಡ ನಾಯಕ್, ಜಯಪ್ಪ ಕಾಂಬ್ಳೆ, ಪ್ರೇಮ್ ನಾಯಕ್, ಸೃಷ್ಟಿ ನಾಯಕ್, ಅಖಿಲೇಶ್ ನಾಯಕ್, ಆದಿತ್ಯ, ಸುನೀಲ್, ಭೀಮು ಮತ್ತಿತರರು ಉಪಸ್ಥಿತರಿದ್ದರು. ಖಾನಾಪುರ್ ತಾಲೂಕಿನ ಲೋಂಡಾ ತಿನೈಘಾಟ್ ರೈಲು ನಿಲ್ದಾಣದ ನಡುವಿನ ದಟ್ಟ ಅರಣ್ಯ ಪ್ರದೇಶದಲ್ಲಿ ಹೆಣ್ಣು ಮಗುವೊಂದು ಪತ್ತೆಯಾಗಿದೆ. ಲೋಂಡಾ ಆಕ್ರಾಲಿ ನಡುವಿನ ಕಾಡುಗಳ ನಡುವೆ ರೈಲು ಸಂಚರಿಸುತ್ತಿದ್ದ ಸಮಯದಲ್ಲಿ ಮಗುವನ್ನ ರೈಲಿನಿಂದ ಎಸೆಯಲಾಗಿದೆ ಎಂದು ಪೊಲೀಸರು ಶಂಕಿಸಿದ್ದಾರೆ. ಇಡೀ ರಾತ್ರಿ ಮಗು ಕಾಡಿನಲ್ಲೇ ಕಾಲ ಕಳೆದಿದೆ. ಅದೃಷ್ಟವಶಾತ್ ಹಳಿ ಪಕ್ಕ ನಡೆದು ಹೋಗುತ್ತಿದ್ದ ರೈತರೊಬ್ಬರು ಮಗುವಿನ ಅಳುವಿನ ಧ್ವನಿ ಕೇಳಿ ಗಾಯಗೊಂಡ ಮಗುವನ್ನ ರಕ್ಷಿಸಿದ್ದಾರೆ. ರೈತನೊಬ್ಬ ನೀಡಿದ ಮಾಹಿತಿ ಆಧರಿಸಿ ಅರಕಾಳಿ ಗ್ರಾಮಸ್ಥರಿಂದ ಮಗುವಿನ ರಕ್ಷಣೆಯಾಗಿದೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬುರಾವ್ ದೇಸಾಯಿ ನೇತೃತ್ವದಲ್ಲಿ ರೈಲ್ವೆ ಪೊಲೀಸರ ಸಹಾಯದಿಂದ ಮಗುವನ್ನ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಬಂದಾವ್ ಬಾಬುರಾವ್ ದೇಸಾಯಿ, ಎಸ್ ಸಿಟಿ ಮೆಂಬರ್ ಲೋಂಡಾ. ಮಲಾ ಬರೋಬ್ಬರ ಅಕ್ರಾಳಿ ಗಾವಚ್ಯಾ ಲೋಕಾನೇ ಫೋನ್ ಕಾಲ್ ಕೆಲಾ, ಏಕ ಲಹಾನ್ ಮುಲ್ಗ ಟ್ಯಾಗ್ ಕೊಡ್ತಿ ಪಡಲೆ ಮನ ಮಗ. ಮೀ ತೆ ವಿಚಾರಕೊಂಡು ಡೈರೆಕ್ಟ್ ಲೋಂಡಾ ರೈಲ್ವೆ ಪೊಲೀಸ್ ಸ್ಟೇಷನ್ ಕಾವನ ಮತ್ತೆ ರೈಲ್ವೆ ಪೊಲೀಸ್ ಆಲೆ ಇತ್ತು. ಲಹಾನ್ ಮುಲ್ಗ ಹೆ ಕಶಾ ಪದ್ಧತಿ ಪಡಲೆ ಕಾಯ್ ಕುಟ್ಲೆ ಗಾಡಿ ಪಡಲೆ ಮಾಹಿತಿ ರೀ. ಪನ್ನೆ ದೀಡ್ ವರ್ಷದ ಮುಲ್ಗ ಆಯ್ತೆ ಅಲ್ಲಿ ತೆ ಕಸ ಆತಾ ಜವಾಬ್ದಾರಿ ರೈಲ್ವೆ ಪೊಲೀಸರಿಗೆ ಘೆತ್ಲೆ ಅಂತ ತನ್ನ ಘೇನ್ ಜಾತ ತರಿ ಜಾನ್ಸ ಕೊನಿ ಪಡ್ಲಾ ಅಶಿಲ್ ಚುಕೂನ್ ತರಿ ಸಂಪರ್ಕ ಸಾಧವ ರೈಲ್ವೆ ಪೊಲೀಸರ್ಶಿ ಲೋಂಡ್ಯಾಚ್ಯಾ ರೈಲ್ವೆ ಪೊಲೀಸರಿಗೆ ಸಂಪರ್ಕ ಸಾಧವ ಅಲ್ಲಿ ತ್ಯಾ ಮುಲಾಚಿ ದೇಖಭಾಲ ಕರಾವಿ ಕಡಿತ ವಿನಂತಿ ಕರ್ತವ. ಕಾರಣ ಕಾಯ ಆಜ ಹ್ಯಾ ಜಂಗಲಾಮಧ್ಯೆ ಕೋಣ ಬಗ್ನ ಆತ ತ್ಯಾ ಅಕ್ರಾಳಿ ಗಾವಚೆ ತೆ ನಾಗರಿಕ ಹೋತೆ ಮನ್ ತೆ ಮುಲ್ಗ ಆಜ ವಾಚಲಾಯ ನಾ ಕಾಯ ತ ಜಂಗಲ ಜನಾವರ ಪುಷ್ಕಳ ತ್ಯಾ ಕಾಯ ತ ಝಾಲ ಅಸ್ತ ತರಿ ತರಿ ತೆ ಪಾವಸ ಪಡ್ಲಾ ಅನ್ ತ್ಯಾ ಆವಾಜ ಅನ್ ತ್ಯಾ ಐಕೂನ ಹ್ಯಾ ಲೋಕಾನಿ ಹೆ ನಿಲ್ಕಂಠ ನಿರಾಶೆಯನ್ನು ತ್ಯಾಂಚೆ ಸಗಳೆ ಸಹಕಾರಿ ಇತ್ತು ಹೋತೆ ಅಕ್ರಾಳಿಚೆ ತನಿ ತ್ಯಾಪ್ರಮಾಣ ಮೀ ಆಮಚೆ ವಿಜಯ ಕರ್ನಾಟಕಚೆ ಎಲ್ಲ ಕಾರ್ಯಕ್ರಮ ಕವಲ ಪರತ್ ಆಮಚೆ ತರುಣ್ ಭರತಾಚೆ ನಿಖಿಲ್ ಸುಪ್ರ ಹ್ಯಾ ಸರ್ವ ಕವನ ಇತ್ತ ಆಮ್ಹಿ ಇತ್ತ ಹಜರ ಝಾಲ ತರಿ ಇತ್ತ ತ್ಯಾ ಹ್ಯಾಂಡ್ ಓವರ್ ತ್ಯಾಂಚೆ ಹ್ಯಾಂಡ್ ಓವರ್ ಕೆಲ್ಲ ಆಯ್ ತ್ಯಾನೆ ಆತ ಪುಟ್ಟ ಕಾರ್ಯಕ್ರಮ ಇರತ್ತೆ ಬಗಾಯ್ತ. ಬೃಹತ್ ಹೊರೆಗಳನ್ನ ವರ್ಗಾಯಿಸಲು ಭಾರತೀಯ ರೈಲ್ವೆಯು ವಿವಿಧ ಸರಕು ಸೇವೆಗಳನ್ನ ಪ್ರಯತ್ನಿಸಿದೆ. ರೈಲ್ವೆ ನೆಟ್ವರ್ಕ್ಗಳಲ್ಲಿ ಒಂದಾದ ಎನ್ಎಲ್ಡಿಎನ್ ರೈಲ್ವೆ ದೇಶದಲ್ಲಿ ವಾಣಿಜ್ಯಿಕವಾಗಿ ರೋರು ಸೇವೆ ಎಂದು ಕರೆಯಲ್ಪಡುವ ರೋ ಆನ್ಲೈನ್ ರೋಲ್ ಆಫ್ ಸೇವೆಯನ್ನ ಪರಿಚಯಿಸಿದೆ. ಮಲ್ಟಿ ಮೋಡಲ್ ಸಾರಿಗೆನ ಒದಗಿಸುವ ಪಾಯಿಂಟ್ ಟು ಪಾಯಿಂಟ್ ಪ್ರಯಾಣಕ್ಕಾಗಿ ರೈಲು ಸರಣಿಯಲ್ಲಿ ತಮ್ಮ ಟ್ರಕ್ಗಳನ್ನ ಲೋಡ್ ಮಾಡಲು ಲಾಜಿಸ್ಟಿಕ್ಸ್ ಆಪರೇಟರ್ಗಳಿಗೆ ರೋರೋ ಸೇವೆಯು ಒಂದು ಆಯ್ಕೆಯನ್ನ ಒದಗಿಸುತ್ತದೆ. ಸರಕುಗಳನ್ನ ರಸ್ತೆಯಿಂದ ರೈಲಿಗೆ ಮನಬಂದಂತೆ ಸಾಗಿಸುವುದರ ಜೊತೆಗೆ ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆಯನ್ನ ಒದಗಿಸುವ ಪ್ರಯತ್ನವಾಗಿದೆ. ಫ್ರಮ್ ಕೊಲಾಡ್ ಸು ಸುರತ್ಕಲ್ ಕೊಲಾಡ್ ಮಹಾರಾಷ್ಟ್ರ ಮೇ ಪಡ್ತಾ ಹೆ, ಸುರತ್ಕಲ್ ಮ್ಯಾಂಗ್ಳೂರ್ ಕನಿಯರೇ ಕರ್ನಾಟಕ ಮೇ ಪಡ್ತಾ ಹೆ. ಟ್ರಕ್ ಓನರ್ಸ್ ಅವ್ರ ಟ್ರಾನ್ಸ್ಪೋರ್ಟರ್ಸ್ 15 ದಿನ ಪೆಹ್ಲೆ ಅಗರ್ ಚಾಹಿಯೇ ತೋ ಉಸ್ಕಾ ಪ್ಲಾನ್ ಹೈ ತೋ 15 ದಿನ ಪೆಹ್ಲೆ ವೋ ಅಡ್ವಾನ್ಸ್ ಬುಕ್. ಬಿಹಾರ ಪ್ರವಾಹದಲ್ಲಿ ಭೀಕರ ಪ್ರವಾಹ ಹಿನ್ನೆಲೆ ಸರ್ಕಾರದ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರಂತರ ಮಳೆಯಿಂದಾಗಿ ಬಿಹಾರದ ದರ್ಬಾಂಗ್ದಲ್ಲಿ ಹಲವಾರು ಗ್ರಾಮಗಳು ಪ್ರವಾಹಕ್ಕೆ ಸಿಲುಕಿವೆ. ಹಲವಾರು ಗ್ರಾಮದ ನಿವಾಸಿಗಳು ತಮ್ಮ ಮನೆ ಮತ್ತು ಹೊಲಗಳಿಗೆ ಪ್ರವಾಹದ ನೀರು ಪ್ರವೇಶಿಸಿ ಆತಂಕದಲ್ಲಿದ್ದಾರೆ. ಇದಾದ ನಂತರ ರಾಷ್ಟ್ರ ಹೆದ್ದಾರಿ 57ರಲ್ಲಿ ತಾತ್ಕಾಲಿಕ ಆಶ್ರಯವನ್ನು ಸ್ಥಾಪಿಸಲು ಒತ್ತಾಯಿಸಲಾಗಿದೆ.
ಸ್ಥಳೀಯರಿಗೆ ಶೇಕಡಾ 75% ಉದ್ಯೋಗ ಮೀಸಲು ಆಂಧ್ರಪ್ರದೇಶ ಸರ್ಕಾರದ ಕ್ರಾಂತಿಕಾರಿ ನಡೆ. ಹೌದು, ಆಂಧ್ರಪ್ರದೇಶದ ಔದ್ಯೋಗಿಕ ವಲಯದಲ್ಲಿ ಶೇಕಡಾ 75% ಉದ್ಯೋಗವನ್ನು ಸ್ಥಳೀಯರಿಗೆ ಮೀಸಲಿಡುವ ಮೂಲಕ ಕ್ರಾಂತಿಕಾರಿ ಕ್ರಮ ಜರುಗಿಸಿದೆ. ಈಗಾಗಲೇ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಔದ್ಯೋಗಿಕ ವಲಯದಲ್ಲಿ ಉತ್ತರ ಭಾರತೀಯ ಸಂಖ್ಯೆ ಹೆಚ್ಚಾಗಿದೆ ಎಂಬ ಆರೋಪ ಕೇಳಿಬರುತ್ತಿರುವ ಬೆನ್ನಲ್ಲಿ ಆಂಧ್ರಪ್ರದೇಶ ಸರ್ಕಾರ ರಾಜ್ಯದ ಉದ್ಯೋಗಗಳಲ್ಲಿ ಸ್ಥಳೀಯರಿಗೆ ಶೇಕಡಾ 75% ಮೀಸಲು ಎಂಬ ಕ್ರಾಂತಿಕಾರಿ ಕಾನೂನನ್ನು ಜಾರಿಗೆ ತಂದಿದೆ. ಮೂಲಗಳ ಪ್ರಕಾರ ಆಂಧ್ರಪ್ರದೇಶ ಸರ್ಕಾರ ಜಾರಿಗೆ ತಂದಿರುವ ನೂತನ ಕಾನೂನಿನ ಪ್ರಕಾರ ಖಾಸಗಿ ಸಂಸ್ಥೆ, ಕಾರ್ಖಾನೆ, ಜಂಟಿ ಸಹಭಾಗಿತ್ವದ ಕಂಪನಿಗಳು ಮತ್ತು ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವ ಸಂಸ್ಥೆಗಳಲ್ಲಿ ಸ್ಥಳೀಯರಿಗೆ ಶೇಕಡಾ 75% ಉದ್ಯೋಗ ಮೀಸಲಾತಿ ಸಿಗಲಿದೆ. ಕಲಬುರಗಿ ಜಿಲ್ಲೆಯ ಜೇವರಿಗೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ 300 ಹೆಚ್ಚು ಜನರಿಗೆ ಕಣ್ಣಿನ ಪುರೇಶಸ್ತ್ರ ಚಿಕಿತ್ಸೆ ಮಾಡಲಾಗಿದೆ. ಜಿಲ್ಲಾ ಪಂಚಾಯತ್ ಕಲಬುರಗಿ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜನಹಿತ ಎನ್ಜಿಒ ಇವರ ಸಂಯುಕ್ತ ಆಶ್ರಯದಲ್ಲಿ ಜೇವರಿಗೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜರುಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಂಧತ್ವ ಅಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತನಾಡಿ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಎಂಕೆ ಪಾಟೀಲ್ ಅವರ ಮಾರ್ಗದರ್ಶನದ ಮೇಲೆ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಕಣ್ಣಿನ ಪುರಶಸ್ತ್ರ ಚಿಕಿತ್ಸೆ ಕೊಂಡಿದ್ದೇವೆ. ಈಗಾಗಲೇ ಚಿಂಚೋಳಿ, ಚಿತ್ತಾಪುರ, ಆಳಂದ ಎಂದು ಜೇವರಿಗೆಲೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಜೇವರಿಗೆ ತಾಲೂಕು ಆರೋಗ್ಯ ಅಧಿಕಾರಿಯಾದ ಸಿದ್ದು ಪಾಟೀಲ್ ಅವರು ತುಂಬಾ ಮುತುವರ್ಜಿಯಿಂದ ರೋಗಿಗಳಿಗೆ ಊಟ, ಉಪಹಾರ, ಕುಡಿಯುವ ನೀರು, ಆಸನಗಳ ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಎಂದರು. ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಅಲ್ಲಿಯೇ ಕಣ್ಣಿನ ಪೊರೆ ತೊಂದರೆ ಇರುವ ರೋಗಿಗಳಿಗೆ ಶುಗರ್, ಬಿಪಿ ತಪಾಸಣೆ ಮಾಡಿ ಶಸ್ತ್ರಚಿಕಿತ್ಸೆ ಒಳಗಾಗುವ ರೋಗಿಗಳನ್ನು ಆಯ್ಕೆ ಮಾಡಲಾಗಿದೆ. ಶಸ್ತ್ರಚಿಕಿತ್ಸೆಯ ನಂತರದ ಕನ್ನಡಕ ಔಷಧಿಗಳನ್ನು ಆಸ್ಪತ್ರೆಯಲ್ಲಿ ಉಚಿತವಾಗಿ ನೀಡಲಾಗುತ್ತಿದೆ. ರೋಗಿಗಳನ್ನ ಜೊತೆಗೆ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ರೋಗಿಗಳು ಪ್ರತಿ ಹಳ್ಳಿಯಿಂದ ಕರೆದುಕೊಂಡು ಬರುವುದು. ಶಸ್ತ್ರಚಿಕಿತ್ಸೆ ನಂತರ ಆಸ್ಪತ್ರೆಯವರು ನಿಯಮಿಸಿದ ವಾಹನಗಳಲ್ಲಿ ಮರಳಿ ಊರುಗಳಿಗೆ ಕರೆದುಕೊಂಡು ಹೋಗಲಾಗುತ್ತದೆ ಎಂದು ಪಾಟೀಲ್ ತಿಳಿಸಿದರು. ಇಲ್ಲ ಇಲ್ಲ ಇಲ್ಲ, ಯಾವುದನ್ನು 1 ರೂಪಾಯಿ ಕೂಡ ನಾವು ಯಾರ ಹತ್ರ ಇವತ್ತು ಇನ್ಕ್ಲೂಡಿಂಗ್ ಬ್ಲಡ್ ಟೆಸ್ಟ್ ಕೂಡ ನಾವು ಇಲ್ಲಿ RBS ಮಾಡ್ತೀವಿ, BP ಮಾಡ್ತೀವಿ, ಶುಗರ್ ಮಾಡ್ತೀವಿ, ಎಲ್ಲ ಟೆಸ್ಟ್ ಮಾಡ್ತೀವಿ. ಮತ್ತು ಇವನ್ ಲೆನ್ಸ್ ಕೂಡ ಹಾಕಿದ್ರು ಕೂಡ ಫ್ರೀಯಾಗಿ ಮಾಡ್ತಾ ಇದ್ದೀವಿ, ಆಪ್ರೇಷನ್ ಕೂಡ ಫ್ರೀಯಾಗಿ ಮಾಡ್ತಾ. ಇವನ್ ಪೇಷಂಟ್ಗೆ ಕರ್ಕೊಂಡು ಬರಬೇಕು ಮತ್ತು ಒಯ್ಯಬೇಕಂದ್ರೂ ಕೂಡ ನಾವು ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದೀವಿ. ಅವ್ರು ನಿಂತ ತಾವಾಗಿ ಬಸ್ಸಿಗೆ ಬರ್ರಿ ಅಂತ ಹೇಳ್ತಾ ಇಲ್ಲ, ನಮ್ಮ ಸಿಬ್ಬಂದಿ ಮುಖಾಂತರ ಒಂದು ಟ್ರ್ಯಾಕ್ಸ್ ಆಗಲಿ, ಟಾಟಾ ಸೋಮೋ ಆಗಲಿ, ಒಂದು 2 ಗಾಡಿ ಮುಗಿಸ್ಕೊಂಡು ತಮ್ಮ ತಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಬರಬೇಕಂತೆ. ನಾವು ಅದೇ ಥರನೇ ಒಂದು ಅವರಿಗೆ ಆರ್ಡರ್ ಇಶ್ಯೂ ಮಾಡಿದ್ದೆವು. ಅದೇ ಥರ ಡಾಕ್ಟರ್ಸ್ ಕೂಡ, ಎಲ್ಲ ಡಾಕ್ಟ್ರು ಕೂಡ ಇವತ್ತು ನಮ್ಮ ಎಲ್ಲ ಪ್ರಾಥಮಿಕ ಅದೇ ವೈದ್ಯ ಅಧಿಕಾರಿಗಳು ಇವತ್ತು ಶಸ್ತ್ರಚಿಕಿತ್ಸೆಗೆ ಅವರು ಕೂಡ ಹಾಜರಾಗಿದ್ದಾರೆ ಮತ್ತು ಅವರು ಕೂಡ ಕೆಲಸ ಮಾಡ್ತಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.